ಗಾಯನ ಹಾಗೂ ವಚನ ಪಠನ ಸ್ಪರ್ಧೆ ಸಿಎಲ್ಇ ಸಂಸ್ಥೆಯ ಶ್ರೀ ಎಂಕೆ ಕೌಟಗಿಮಠ್ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ 1ರಿಂದ 5ನೇ ತರಗತಿ ಮಕ್ಕಳಿಗೆ ಗುರು ಪೂರ್ಣಿಮೆ ನಿಮಿತ್ತವಾಗಿ ಕಾವ್ಯ ಗಾಯನ ಹಾಗೂ ವಚನ ಪಠನ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಿಲಿಂದ ಕುಲಕರ್ಣಿ, ಸಹಶಿಕ್ಷಕರು ಆರ್ಡಿ ಪ್ರೌಢಶಾಲೆ ಚಿಕ್ಕೋಡಿ ಇವರು ಆಗಮಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಆಡಳಿತಾಧಿಕಾರಿಗಳಾದ ಎಸ್ಐ ಬಿಸ್ಕೋಪ್ ಅವರು ವಹಿಸಿದ್ದರು. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರುಗಳಾದ ಡಿಎಸ್ ಕೋಳಿ ಹಾಗೂ ಬಿಡಿ ರುಕಡೆ ಉಪಸ್ಥಿತರಿದ್ದರು. ನಿರ್ಣಾಯಕರಾಗಿ ಕದಳಿ ಮಹಿಳಾ ವೇದಿಕೆಯ ಸದಸ್ಯರಾದ ರೋಹಿಣಿ ಮಿರ್ಜೆ ಮತ್ತು ಶಾಲಾ ವಿದ್ಯಾರ್ಥಿ ಪಾಲಕರಾದ ಲಕ್ಷ್ಮೀ ಗುಡಗಮನಾಳ್ ಆಗಮಿಸಿದ್ದರು. ನಂತರ ಡಿಎಸ್ ಕೋಳಿ ಇವರು ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಗುರುವಿನ ಗುಲಾಮನಾಗುವ ತನಕ ದೊರೆಯದೆನ್ನ ಮುಕ್ತಿ ಎಂಬ ನಾಣ್ಣುಡಿಯಂತೆ ಗುರು ತೋರಿಸಿದ ಮಾರ್ಗದಲ್ಲಿ ನಡೆಯಬೇಕು. ಸತತ ಪ್ರಯತ್ನದಿಂದ ಯಶಸ್ಸು ದೊರೆಯುವುದು. ಬಸವಣ್ಣನವರ ಆದಿಯಾಗಿ ಅನೇಕ ವಚನಕಾರರು ತಮ್ಮ ಅನುಭವದ ನುಡಿಗಳ ಮೂಲಕ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದಲು ವಚನಗಳನ್ನು ರಚಿಸಿದ್ದಾರೆ. ಅವುಗಳನ್ನು ಓದಿ ಸನ್ಮಾರ್ಗದಲ್ಲಿ ನಡೆಯಬೇಕೆಂದು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ತದನಂತರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಮಿಲಿಂದ ಕುಲಕರ್ಣಿ ಅವರು ಮಾತನಾಡುತ್ತಾ, ಎಲ್ಲ ಕಾಲಕ್ಕೂ ಎಲ್ಲ ಜನರಿಗೂ ಸಲ್ಲುವಂತಹ ಹೃದಯದಿಂದ ಮೂಡಿ ಬಂದಿರುವ ವಚನಗಳನ್ನು ಪ್ರತಿದಿನ ಓದುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಮತ್ತು ಶಿಕ್ಷಕರು ಹೇಳಿದ ಎಲ್ಲ ಮಾತುಗಳನ್ನು ಸ್ಫೂರ್ತಿದಾಯಕವಾಗಿ ಸ್ವೀಕರಿಸಬೇಕೆಂದು ತಿಳಿ ಹೇಳಿ, ಎಲ್ಲ ಮಕ್ಕಳು ಮನಪೂರ್ವಕವಾಗಿ ಸುಂದರವಾಗಿ ಹಾಡಿದ ಗೀತೆ ಹಾಗೂ ವಚನಗಳನ್ನು ಕೇಳಿ ಮಕ್ಕಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. I will not take more of your time because the details have been already announced and suggested to you, all the students, how to prepare yourself to become a perfect man in the society and to make your life good. You should involve all the activities of this course and cultural activities throughout the year the school will conduct, which will give you the best benefit for your health and mental. Physical mental development is one of the essential necessity for the students. So your teachers have arranged all that, and they have also arranged the secretaries and presidents to involve and get experience of that and become a perfect and good gentleman in the society. So I once again pray God to bless you that strength and energy to involve yourself and take part in all the activities and be perfect man. ಈ ಕಾರ್ಯಕ್ರಮದಲ್ಲಿ 140ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶಾಲೆಯ ಎಲ್ಲ ಬೋಧಕ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಕುಮಾರಿ ಅಮೃತ ಮಾಯನ್ನವರ್ ನಿರೂಪಿಸಿದರು. ಕುಮಾರ ಸುನೀಲ್ ಚನ್ನವರ್ ಸ್ವಾಗತಿಸಿದರು. ಪ್ರಣವ್ ಪಾಟೀಲ್ ವಂದಿಸಿದರು. ಮನೆಯಲ್ಲಿ ಕುಂಕುಮ, ತೆರೆಯಲ್ಲಿ ಕಿರೀಟ, ಕೈಯಲ್ಲಿ ಹಿಡಿದಳು ವೀಣಿಯ ಶಾರದಾಂಬ ತಾಯಿ, ಶೃಂಗೇರಿಪುರದ ವಾಸಿ. ನಾನಿನ್ನ ಪಾದ ಬಿಡಲಾರಿಗೆ ಕನಸು ಪುತ್ತಿಯ ತಾಯಿ, ಆರದು ಹಣದ ತಪ್ಪಿಗಾಗಿ ತಾಯಿ, ಹಣದ ತಪ್ಪಿಗಾಗಿ ತಂದೆ ಕಣ್ಣೀರ ಸುರಿಸಬಾರದು. ಬಡತನದ ಮನಿ ಒಳಗ ಹೆಣ್ಣು ಊಟಬಾರದು, ಬಡತನದ ಮನಿ ಒಳಗ ಹೆಣ್ಣು ಊಟಬಾರದು. ಬಾಯಬಾರದು ಹೆಣ್ಣು ಒಳಗ ತಾಯಿಗೆ ಎಂದು ಬಾಯಬಾರದು. ಹಣದ ಸೆ ಗುಣದವಣ, ಹಣದ ಸೆ ಗುಣದವಣ ಹೆಂಡತಿಯಾಗಬಾರದು. ಬಡತನದ ಮನಿ ಒಳಗ ಹೆಣ್ಣು ಊಟಬಾರದು, ಬಡತನದ ಮನಿ ಒಳಗ ಹೆಣ್ಣು ಊಟಬಾರದು. Thank you. Good morning, sir. Thank you.